ಎಸ್ ಮಹದೇಪುರ ವಿಧಾನಸಭಾ ಕ್ಷೇತ್ರ ಮಹದೇಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಯಾರಿಗೆ ಅನ್ನೋ ಒಂದು ಸಸ್ಪೆನ್ಸ್ ಹಾಗೆ ಉಳಿಸ್ಕೊಂಡಿದೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಇಪ್ಪತ್ತೈದು ಕ್ಷೇತ್ರಗಳ ಟಿಕೆಟ್ ಅನ್ನು ಅನೌನ್ಸ್ ಮಾಡಿದೆ ಬಿಜೆಪಿ ಆದರೆ ಮಹದೇವಪುರ ಹೆಬ್ಬಾಳ ಜೊತೆಗೆ ನಗರ ಈ ಮೂರು ಕ್ಷೇತ್ರ ಉಳಿಸ್ಕೊಂಡಿದೆ ವಿಶೇಷವಾಗಿ ಮಹದೇವಪುರ ಕ್ಷೇತ್ರ ಟಿಕೆಟ್ ಯಾರಿಗೆ ಸಿಟ್ಟಿಂಗ್ ಎಮ್ ಎಲ್ ಎ ಅರವಿಂದ್ ಲಿಂಬಾವಳಿ ಮಾಜಿ ಮಂತ್ರಿಗಳು ಹೌದು ಮೂರು ಬಾರಿ ಗೆದ್ದಿದ್ರು ಮಹದೇವಪುರದಿಂದ ಎರಡು ಸಾವಿರದ ಎಂಟು ಹದಿಮೂರು ಮತ್ತು ಹದಿನೆಂಟರಲ್ಲಿ ಬಟ್ ಈ ಬಾರಿ ಟಿಕೆಟ್ ಘೋಷಣೆ ಮಾಡಿಲ್ಲ ಹಿಂದೆ ಚರ್ಚೆ ಆಗ್ತಾ ಇತ್ತು ಅರವಿಂದ್ ಲಿಂಬಾವಳಿ ಅವರಿಗೆ ಕ್ಷೇತ್ರವನ್ನ ಬದಲಾವಣೆ ಮಾಡಿ ಬೇರೆ ಕಡೆ ಹೋಗಿ ಅನ್ನೋ ಒಂದು ಸೂಚನೆಯನ್ನ ಕೊಟ್ಟಿದ್ದಾರಂತೆ ಅನ್ನೋ ಚರ್ಚೆ ಆಗ್ತಾ ಇತ್ತು ಬಟ್ ಅದು ಆಗಿಲ್ಲ ಬೇರೆ ಕ್ಷೇತ್ರಕ್ಕೂ ಕೂಡ ಟಿಕೆಟ್ ಕೊಟ್ಟಿಲ್ಲ ಅರವಿಂದ್ ಲಿಂಬಾವಳಿಗೆ ಶಿವ ಮದೇಪುರ ಕ್ಷೇತ್ರ ಅರವಿಂದ್ ನಿಂಬಾವಳಿ ಬಗ್ಗೆ ದೊಡ್ಡ ಮಣ್ಣು ಚರ್ಚೆ ಆಗ್ತಾ ಇತ್ತು ಹೇಳ್ತಾ ಇದ್ರು ಬಿಟ್ಟು ಕೊಡಿ ಬೆಂಗಳೂರು ದಿಢೀರ್ಂಗ್ ಚೇಂಜ್ ಮಾಡ್ ಎಡವಟ್ಟು ಮೂರು ಸಾರಿ ಗೆದ್ದವ್ರೆ ಆಲ್ಟರ್ನೇಟಿವ್ ಯಾರು ಯಾರು ಆಲ್ಟರ್ನೇಟಿವ್ ಯಾರು ಅನ್ನೋ ಪ್ರಶ್ನೆ ಆಡುತ್ತೆ ಈಗ ಡಾಕ್ಟರ್ ಸಂದೀಪ್ ಆನೇಕಲ್ ಕಲ್ ಆಗ್ಲಿಲ್ಲ ಅಲ್ಲಿ ಉಲ್ಲಳ್ಳಿ ಶ್ರೀನಿವಾಸವ್ರು ಟಿಕೆಟ್ ಕೊಟ್ಟಿದ್ದಾರೆ ಸಂದೀಪ್ ಆಗ್ಬಹುದಾ ಇನ್ ಯಾರೋ ದಲಿತ ಫೇಸ್ಗಳನ್ನ ಹೊಸಬ್ರು ತರಬಹುದಾ ಇವೆಲ್ಲವೂ ಕೂಡ ಇದೆ ಎಷ್ಟೋ ಜನ ದಲಿತ ನಾಯಕರು ಬಿಜೆಪಿ ಇದಾರೆ ಹೌದು ಅವ್ರಿಗೆ ಅವಕಾಶ ಆಗ್ಬಹುದೇನೋ ಸೊ ಇಲ್ಲಾಂದ್ರೆ ಮತ್ತೆ ಇವ್ರಿಗೆ ಕೊಡಬಹುದೇನೋ ಇವ್ರೇನ್ ಏನ್ ರೆಬಲ್ ಆಗ್ಲಿವಲ್ಲ ಇನ್ನೊಂದು ಕಾಯ್ತಾರ ಇವರ ಪ್ರೆಸ್ಪೆಟ್ ಮಾಡಿಲ್ಲ ಇನ್ನು ಇಲ್ಲ ಇನ್ನು ಈ ಶೆಟ್ಟರ್ ಆಗ್ಲಿ ಈಶ್ವರಪ್ಪ ಆಗ್ಲಿ ಉಳಿದವ್ರ ಸೌದಿ ಆಗ್ಲಿ ಎಲ್ಲ ಮಾತಾಡಿದ್ರು ಇವ್ರೆನಾ ಮೌನವಾಗವ್ರೆ ಅಂತ ಸೊ ಅಂದ್ರೆ ಅಟ್ ಲೀಸ್ಟ್ ಈಗ ಇಪ್ಪತ್ತೆಂಟರಲ್ಲಿ ಈ ಮೂರು ಉಳ್ಸ್ಕೊಂಡಿದಾರೆ ಹೆಬ್ಬಾಳ ಸಸ್ಪೆನ್ಸ್ ಹಂಗೆ ಉಳ್ಕೊಂಡಿದೆ ಯಾರು ಅಂತ ಗೋವಿಂದರಾಜನಗರ ಸೋಮಣ್ಣಗಾಲ ಕಳಿಸಿದಾರೆ ಎರಡ್ ಕಡೆ ಇಲ್ಲಿ ಯಾರು ಬರ್ಬೋದು ಅಂತ ಸೊ ಇವೆರಡಕ್ಕೂ ರೀಸನ್ ಇದೆ ಹೆಬ್ಬಾಳದಲ್ಲಿ ಎಮ್ ಎಲ್ ಇರ್ಲಿಲ್ಲ ಅನೌನ್ಸ್ ಮಾಡಿಲ್ಲ ಗೋವಿಂದರಾಜನಗರದ್ದೇ ಸೋಮಣ್ಣಗೆ ಬೇರೆ ಕಡೆ ಟಿಕೆಟ್ ಕೊಟ್ಟಿದ್ದಾರೆ ಎರಡಕ್ಕೂ ರೀಸನ್ ಇದೆ ಬಟ್ ಮಹದೇವಪುರಕ್ಕೆ ಅಂತ ರೀಸನ್ ಕಾಣಿಸ್ತಾ ಇಲ್ಲ ಬೇರೆ ಯಾರು ಹೆಸರು ಪ್ರಸ್ತಾಪ ಆಗಿಲ್ಲ ಕಾಣ್ತಾ ಇಲ್ಲ ನಮಗೆ ಅವ್ರು ಕಂಡಿರೋದಕ್ಕೆ ತನ್ನ ತಡ ಮಾಡ್ತಿರೋದು ಯಾರಿಗೆ ಈಗ ಶಿವ ಅವ್ರಿಗೆ ಸತೀಶ್ ಅವ್ರಿಗೆ ಕಾಣಬೇಕು ಅಂತ ಏನಿಲ್ಲ ಹೈಕಮಾಂಡ್ ಗೆ ಕಂಡ್ತು ಯಾರಿಗೆ ಗೊತ್ತು

ಅವರ ಕೆಲವೊಂದು ವಿಚಾರಗಳು ಅವ್ರ ಮಗಳ ಯಾವ್ದೋ ಗಲಾಟೆ ಮಾಡ್ಕೊಂಡಿಶು ಎಲ್ಲವೂ ಸೇರಿದಂತೆ ಪರಿಗಣಿಸಿರಬಹುದೇನು ಗೊತ್ತಿಲ್ಲ ನೋಡ್ ಏನ್ ಬೇಕೋ ಆಗ್ಬಹುದು ಆಗ್ಬಹುದು ಇನ್ನು ಎರಡನೇ ಪಟ್ಟಿ ಬೇರೆ ಬರ್ಬೇಕು ಅದ್ರಲ್ಲಿ ಯಾರಾದ್ರೂ ಕೊಡ್ತಾರ ಇವ್ರಿಗೆ ಕೊಡ್ತಾರ ಬೇರೆ ಚೇಂಜ್ ಮಾಡ್ತಾರ ಆದ್ರೆ ಕೊಟ್ಬಿಡಲ್ಲ ಈಗ ಹೌದು ಈಗ ಯುವ ವರ್ಷ ರಾಜ್ಯದ ಸಂದೀಪ್ ಆನೆ ಹೌದು ಚರ್ಚೆ ಆಯ್ತಪ್ಪ ಶ್ರೀನಿವಾಸಕ್ ಆಗಿದೆ ಅಲ್ಲಿ ಸರಿನಾ ರೂಲ್ ಔಟ್ ಈಗ ಸಂದೀಪ್ ಅಲ್ಲಿಗೆ ಈಗ ಇದೊಂದಿರೋ ಕಾರಣ ಅವರು ಮೀಸಲು ಕ್ಷೇತ್ರ ಈ ಲೆಕ್ಕಾಚಾರ ಇರೋ ಕಾರಣ ಅವರು ದಲಿತ ಸಮುದಾಯಕ್ಕೆ ರೈಟ್ ಸೇರಿದ ಕಾರಣ ಅವ್ರದ್ದು ಲೆಕ್ಕಾಚಾರ ನೋಡ್ಬೇಕು ಈ ಬಿಜೆಪಿ ಹೊಸ ಪ್ರಯೋಗಗಳನ್ನ ಮಾಡದ್ ಎತ್ತತ್ ಕೈ ಏನೋ ಆಗೋದಿಲ್ಲ ಎಲ್ಲ ಮುಗ್ದೋಯ್ತಿನ ಟೈಮಲ್ಲಿ ಯಾವಾಗ ಈಗ ಹೆಬ್ಬಾಳ ಹೆಬ್ಬಾಳ ಗೊತ್ತಿಲ್ಲ ಗೊತ್ತಿಲ್ಲ ಗೋವಿಂದ ರಾಜ್ ನಗರ ಗೊತ್ತಿಲ್ಲ ಹ್ಮ್ ಮಗನ್ ಕೊಡ್ತಾರ ಗೊತ್ತಿಲ್ಲ ಸೋಮಣ್ಣ ಮಗನ್ಗೆ ಎರಡ್ ಕಡೆ ಅಪ್ಪನ್ಗೆ ಎರಡ್ ಕಡೆ ಕೊಡ್ ಮಗನ್ ಒಂದ್ ಕಡೆ ಕೊಡ್ತಾರಾಗ ಏನ್ ಬೇಕಾದ್ರೆ ಮಾದೇವಪುರ ಸಸ್ಪೆನ್ಸ್ ಏನು ಏನ್ ಸಮಾಚಾರ ಯಾರಿಗೆ ಟಿಕೆಟ್ ಆಗುತ್ತೆ ಬಿಜೆಪಿ ಏನು ಕಾಮೆಂಟ್ ಮಾಡಿ ತಿಳ್ಸಪುರದ ಮುಂದಿನ ಶಾಸಕರು ಆಗ್ತಾರೆ ಕಾಂಗ್ರೆಸ್ ಇಂದ ಈಗಾಗಲೇ ಎಚ್ ನಾಗೇಶ್ ಘೋಷಣೆ ಆಗಿದೆ ಎಲ್ಲವೂ ಇದೆ ಹಾಗಾಗಿ ಯಾರಿಗೆ ಗೆಲ್ತಾರೆ ಕಾಮೆಂಟ್ ಮಾಡಿ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ತಿಳಿಸಿ ನಮ್ದೊಂದು ಕಳಕಳಿ ಇದೆ ಯೋಗ್ಯರಿಗೆ ಓಟ್ ಹಾಕಿ ಅಯೋಗ್ಯರಿಗೆ ಓಟ್ ಹಾಕಬೇಡಿ ಪಕ್ಷ ನೋಡಬೇಡಿ ಜಾತಿ ನೋಡಬೇಡಿ ಧರ್ಮ ನೋಡಬೇಡಿ ಕಣದಲ್ಲಿ ಇರತಕ್ಕಂತ ಯೋಗ್ಯ ಅಭ್ಯರ್ಥಿಗಳಿಗೆ ಓಟ್ ಹಾಕಿ ಬ್ಯಾಂಗ್ಳೂರ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ವರ್ಸಸ್ ಆಮ್ ಆದ್ಮಿ ಪಾರ್ಟಿ ಕೂಡ ಇದೆ ಆಮ್ ಆದ್ಮಿ ಪಾರ್ಟಿ ಮೂರನೇ ದೊಡ್ಡ ಶಕ್ತಿಯಾಗಿ ಕೆಲವೊಂದು ಕ್ಷೇತ್ರದಲ್ಲಿ ಇದಾಗಿದೆ ಮಹದೇವಪುರದಲ್ಲೂ ಕೂಡ ಆಮ್ ಆದ್ಮಿ ದೊಡ್ಡದಾಗಿದೆ ಜನ ಏನ್ ಆಯ್ಕೆ ಮಾಡ್ತಾರೆ ಅಂತ ನೋಡಬೇಕು ಗೊತ್ತಿಲ್ಲ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ